Another question, sir. Dear Shri Bannanje, could you please tell me the spiritual significance of Shiva linga? What is the significance of its shape? Vishwanath Mallya anta UK inda kelidara sir. ನಮ್ ಕನ್ನಡದಲ್ಲಿ ಆನ್ಸರ್ ಕೊಡ್ಬೋದಲ್ಲ? ಕನ್ನಡದಲ್ಲೇ ಕೊಡಿ. ಶಿವಲಿಂಗ ವಾಸ್ತವಿಕವಾಗಿ ಮನುಷ್ಯ ಪ್ರಾರಂಭದಲ್ಲಿ ದೇವರನ್ನು ಅರ್ಚನೆ ಮಾಡುವಾಗ ಈ ನಮ್ಮ ಶಿಲ್ಪಕಲೆ ಬೆಳೆಯುವ ಮುಂಚೆ ಶಿಲ್ಪಕಲೆ ಬೆಳೆದ ಮೇಲೆ ಆಕಾರ ಎಲ್ಲ ನಿರ್ಮಾಣ ಆಯಿತು. ಮುಖ, ಕೈ, ಕಾಲು, ಆಯುಧ ಎಲ್ಲ ವಾಸ್ತವಿಕವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಶಿಲ್ಪಕಲೆಯ ಬೆಳವಣಿಗೆಯ ಮುಂಚೆ ಒಂದು ಎಬ್ಸ್ಟ್ರಾಕ್ಟ್ ಫಾರ್ಮ್ ಬೇಕು ಅವರಿಗೆ ಆರಾಧನೆ ಮಾಡಲಿಕ್ಕೆ. ಈಗ ಶಾಲಿಗ್ರಾಮ, ಶಾಲಿಗ್ರಾಮಕ್ಕೆ ಯಾವ ಫಾರ್ಮ್ ಇಲ್ಲ, ಒಂದು ಕರೆದುಕೊಂಡದು. ಆದರೆ ಅದು ಆರಾಧನೆ, ಅದು ಬಹಳ ಪ್ರಾಚೀನವಾದಂತಹ ಸಿಂಬಲ್. ಅದೇ ನಿಮ್ಮ ಪ್ರತಿನಿಧಿಗಿಂತ ಶಾಲಿಗ್ರಾಮ ಮುಖ್ಯವಾಗುತ್ತೆ. ಹಾಗೆ ಶಿವನಿಗೆ ಆರಾಧನೆಗೆ ಏನು ಪ್ರತೀಕ? ಶಾಲಿಗ್ರಾಮ ವಿಷ್ಣುವಿನ ಆಯಿತು. ಹಾಗೆ ಅಂದರೆ ಅದು ಗಂಡಕಿ ನದಿಯಲ್ಲಿ ಸಿಗತಕ್ಕಂಥ ಕಲ್ಲು ವಿಷ್ಣುವಿನ ಪ್ರತೀಕ, ಆದರೆ ನರ್ಮದಾ ನದಿಯಲ್ಲಿ ಸಿಗತಕ್ಕಂಥ ಕಲ್ಲು ಶಿವನ ಪ್ರತೀಕ ಅಂತ ಮಾಡ್ತಾರೆ. ಯಾಕಂದರೆ ಶಿವನ ಆರಾಧನೆ ಬಹಳ, ಅಲ್ಲಿ ನರ್ಮದಾ ತೀರದಲ್ಲಿ ಅದು ಶೈವ ಧರ್ಮ ಬಹಳ. ಅಲ್ಲಿ ಅವರು ಮುಂದೆ ಹಿಂದೆ ನರ್ಮದಾ ನದಿಯಲ್ಲಿ ಸಿಗುವ ಕಲ್ಲನ್ನು ತಂದು ಪೂಜೆ ಮಾಡ್ತಾರೆ, ಇವತ್ತೂ ಮಾಡ್ತಾರೆ. ಅದು ಲಿಂಗದ ಆಕಾರದಲ್ಲಿದೆ. ಸೊ ಅದಕ್ಕೆ ಇನ್ನೊಂದು ಆಯಾಮ ಬಂತಾವಾಗ, ಯಾಕೆಂದ್ರೆ ಲಿಂಗ ಅನ್ನೋದು ಸಿಂಬಲ್ ಆಫ್ ಕ್ರಿಯೇಷನ್. ಯಾಕೆಂದ್ರೆ ಮನುಷ್ಯನ ದೇಹದಲ್ಲಿಯೂ ಕ್ರಿಯೇಷನ್ ಗೆ ಸಿಂಬಲ್ ಆಗತಕ್ಕಂಥದ್ದು ಶಿಷ್ಣ ಲಿಂಗ. ಸೊ ಲಿಂಗ ಅನ್ನೋದು ಕ್ರಿಯೇಷನ್ ಒಂದು ಸಿಂಬಲ್, ಅದು ಜಗತ್ತಿನ ಮೂಲ ಶಕ್ತಿ ಅನ್ನೋದಕ್ಕೆ ಅದೊಂದು ಸಿಂಬಲ್ ಆಗತ್ತೆ. ಅದಕ್ಕೋಸ್ಕರ ಶಿವಲಿಂಗವನ್ನು ಬಳಸಿಕೊಂಡ್ರು. ಹಾಗೆ ಅದು ಎರಡು ಎಬ್ಸ್ಟ್ರಾಕ್ಟ್ ಫಾರ್ಮ್, ಅದು ಆಕೃತಿ. ಶಿಲ್ಪ ಬೆಳೆಯುವ ಮುಂಚೆ ವಿಷ್ಣುವಿಗೆ ಶಾಲಿಗ್ರಾಮ, ಶಿವನಿಗೆ ಲಿಂಗ, ನಮ್ಮ ಲಿಂಗ. ಆ ಲಿಂಗಾಕಾರದಲ್ಲಿ ಇದ್ದದ್ರಿಂದ ಮತ್ತೆ ಕೆತ್ತುವವರು ಅದೇ ರೀತಿಯಲ್ಲಿ ಕೆತ್ತಲಂಗೆ ಮಾಡಬೇಕು.